ಹೆಂಗ್ ಹತ್ತದ್ವಿ ಬ್ರೋ? ಅಲ್ಲಿಂದ ಸೀದಾ ಆ ಕಡೆ ಬರಬೇಕು. And we are stuck here. So ಪಾರ್ಟ್ ಒನ್ ವೀಡಿಯೋ ಆ ಕಡೆ ಹೋದ್ವಿ, ಸ್ವಲ್ಪ ಒಂದು 1 hour ವೇಸ್ಟ್ ಆಗೋಯ್ತು. ಆ ವೇಸ್ಟ್ ಆಗಿದ್ದಕ್ಕಾದ್ರೂ ಹೋಗಿ ಆ ವೀಡಿಯೋ ನೋಡ್ಕೊಬಂದು ಓಯ್ ಸರ್ಕಸ್ಸು ಮಾಡಿ ಅಯ್ಯ ಮಿಸ್ ಆಗೋಯ್ತು. ಪ್ಯಾಂಟಲ್ಲಿ ಯಾವ ಜಾಗದಲ್ಲೆಲ್ಲ ಹುಳಗಳು ಸೇರ್ಕೊಂಡೈತೆ ಅಂತಲೇ ಗೊತ್ತಾಯ್ತಲ್ಲ. ಇಲ್ಲಿಂದ ಏನಾಯ್ತು ಅದಕ್ಕಾಯ್ತು ಅಲ್ವಾ? ಎರಡು ಜನ ಬ್ರೋ 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 ಹುಷಾರು ಹುಷಾರು ಅತ್ತೆ ಅತ್ತೆ. ನನ್ನ ಮಗಂದು ಈ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಕ್ಯಾಮ್ರಾ ಬೇರೆ ಹಿಡ್ಕೋಬೇಕಲ್ಲ, ಅದೇ ಕಷ್ಟ. ಏನು ಹೇಳ್ತೀರಾ? ಓ ಬ್ರೋ ಆ್ಯಕ್ಚುಲಾಗಿ ನೀವು ಚೆನ್ನಾಗಿ ಹತ್ತಿದ್ದೀರಾ. ಬನ್ನಿ ಬ್ರೋ ನೋಡಿ ಗಣಿ ಬ್ರೋ ಏನು ಸರ್ಕಸ್ ಮಾಡ್ತಾರೆ ಇವಾಗ. ಹಂಗೆ ಹತ್ತಿ, ಹಿಂದಕ್ಕೆ ಹತ್ತಿ, ಮುಂದಕ್ಕೆ ಹತ್ತಕ್ಕೆ ಹೋಗ್ಬೇಡಿ, ಗ್ರಿಪ್ ಸಿಗಲ್ಲ. ಅವ್ರು ಹುಷಾರಾಗಿ ಎತ್ಸ್ಕೊಳ್ಳಿ ಬ್ರೋ. ಅವ್ರನ್ನ ಹಿಡ್ಕೊಂಬಿಡಿ ಫಸ್ಟ್ ಬ್ರೋ. ಬನ್ನಿ ಬ್ರೋ. ಓ ಬ್ರಾ ಏನಿದೆ ನೈಟ್ ಪ್ಯಾಂಟ್ ಹಾಕೊಂಡಿದ್ದ ಚಡ್ಡಿ ಹಾಕೋ ಬರಬೇಕು. ಚಡ್ಡಿ ಹಾಕೋ ಬಂದರೆ ಸೊಳ್ಳೆಗಳು ಹಂಗೆ ಕಚ್ ಕಚ್ ತಿಂದ್ಬಿಡ್ತವೆ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಡೈಲಾಗ್ ಹೊಡೆದು ಸ್ಟೋರಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಕಸ್ಮಾತಾಗಿ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಬಿಡಿ. ಬನ್ನಿ ಬ್ರೋ. ಏ ಇರಿ ಬ್ರೋ ನೀವು ಒಳ್ಳೆ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಡೈಲಾಗ್ ಹೊಡೆದು ಸ್ಟೋರಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಕಸ್ಮಾತಾಗಿ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಬಿಡಿ. ಬನ್ನಿ ಬ್ರೋ. ಏ ಇರಿ ಬ್ರೋ ನೀವು ಒಳ್ಳೆ. ಇಲ್ಲಿ ಕೂತ್ಕೊಂಡ್ರೆ ಅಲ್ಲಾಡಿದ್ರೆ ಬೈಕ್ ಬರೋ ಥರ ಐತೆ ಜಾಗಗಳು. ನಾ ಯಾವ ಎಡ್ಜಲ್ಲಿದ್ದೀನಿ ನೋಡಿ. ಈ ಫೋನ್ ಬೇರೆ ಒಳಗಡೆ ಹೋಗ್ಬೇಕು, ಇತ್ಕೊಡ್ತಾ ಇಲ್ಲ ಬೇರೆ. ಈಗ ಹೋಗ ಒಳಗಡೆ. ಎಲ್ಲೋಗಿದ್ದೀರಾ? ಓ ಅಡ್ವೆಂಚರ್ ಜಗದೀಶ್. ಹಾಯ್ ಹೇಳಿ ಬ್ರೋ. ಹಲೋ ಬನ್ನಿ ಬೇಗ. ಇರ್ರಿ ರೀ ಬರ್ತೀವಿ. ಇಲ್ಲಿ ಯಾವ ಪ್ರಾಣಿಗಳು ಬರ್ತವೆ ಅಂತ, ಸೊಳ್ಳೆಗಳು ಬಿಟ್ಟರೆ ಏನೂ ಇಲ್ಲ. ಹೆಂಗೆ ಹತ್ತದ್ವಿ ಬ್ರೋ? ಅಲ್ಲಿಂದ ಸೀದಾ ಆ ಕಡೆ ಬರಬೇಕು. ಮರ ಇದೆಯಾ? ಹಾಂ ಮರ ಬುಡ ನಿಕ್ಕೊಂಡು ಹೇಳ್ಕೊಂಡು ಸೀದಾ ಮೇಲಕ್ಕೆ ಬನ್ನಿ. ಓ ಮರದ ಬುಡದಿಂದನೇ ಮೇಲೆ ಬರಬೇಕಾ? ನೋಡಿ ಇವಾಗ ನಾನು ಹತ್ತಿದ್ದೀನಿ, ಅವ್ರು ವೀಡಿಯೋ ಮಾಡಿದ್ದಾರೆ, ಈಗ ನಾನು ತೋರಿಸ್ತೀನಿ ಅವ್ರು ಹತ್ತೋದು ಗಣೇಬ್ರು ಹೆಂಗೆ ಹತ್ತದೆ ಅಂತ. ಫುಲ್ ಮಜಾ ಇರುತ್ತೆ. ನಾವು ಹತ್ತೋದ್ನೆಲ್ಲ ಅವ್ರು ಚೆನ್ನಾಗಿ ದಾರಿ ಇಲ್ವಾ? ಅಲ್ಲಿ ಇಲ್ಲಿಂದ ಗೊತ್ತಾಗ್ತಾನೆ ಇಲ್ಲ. ಓ ಮೈ ಗಾಡ್ ಗ್ಯಾಜಿತ್ತು ಮೈ ಐಸಾ ಕರ್ದಿಯಾ? ಸೊ ನನಗಂತೂ ಗೊತ್ತಿಲ್ಲ ಬ್ರೋ ಹಿಂಗೇನಾ ದಾರಿ ಬ್ರೋ. ಏನು ಮಾಡೋಣ? ಯಾಕೆ ಏನಾಯ್ತು? ಅಲ್ಲಿ ಮುಂದೆ ದಾರಿ ಗೊತ್ತಿದ್ವಂತೆ ಅವ್ರಿಗೆ. ಇಲ್ಲ ಹಂಗೆ ಬಂಡೆ ಹಂಗೆ ಹೋಗು. ಓ ಬಂಡೆ ಬ್ರೋ, ಬಂಡೆ ಮೇಲೆ ಜಾರೋದಕ್ಕೆ ನಮ್ಮ ಮುಂದಿನ ಮ್ಯಾಗ್ನೆಟ್ ಅಂದ್ಕೊಂಡಿದ್ದೀರಾ ನೀವು. ಇದು ಮಳೆಗಾಲ ಬ್ರೋ, ಪಾಚಿ ಪಾಚಿ. ಜಗದೀಶ್ ಅವರು ಯಾವುದೋ ಸಂದಿಲ್ಲ ಪಂದಿಲ್ಲ ಅಂತ ಹೋಯ್ತವ್ರೆ. ಕಾಮನ್ ಜಾಕಿ ಕಾಮನ್ ಅಂತ ಬ್ರೋ. ದಾರಿ ಇದೆಯಾ? ಹಾಂ ದಾರಿ ಇದೆಯಾ? ಕಷ್ಟ ಬ್ರೋ. ಇದೆಯಾ? ಈಗೇನು ಹೂವು ಹತ್ತದ ಮೇಲೆ ಬಂದಿದ್ದೀವಿ, ಈಗಲೂ ಆಯ್ಕೊಂಡೆ ಬಂದಿರೋದ ಮೇಲೆ ಅಲ್ವಾ? ಸೊ ಇಲ್ಲಿ ನೋಡಿ ಎಷ್ಟು ಕೆಳಗಡೆ ಇದೆ ಅದು, ಎಷ್ಟು ಮೇಲೆ ಹತ್ತಿದ್ದೀವಿ. ಹಾಂ ಏನು ಬ್ರೋ ನಿಮ್ಗೋಸ್ಕರ ಮತ್ತೆ ಬರ್ಬೇಕು ನಾನು. ನೀವೊಂಥರ ಈ ಗೈಡ್ ಇದ್ದಂಗೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಮತ್ತೆ ಬಂದು ಮತ್ತೆ ಅಲ್ಲಿ ಬಂದರೆ ಬೆಳಿಗ್ಗೆ ಬಂದರೆ ಇಳಿಬೋದು ಅಲ್ವಾ ಬ್ರೋ? ಬ್ರೋ ಏನು ಹೇಳ್ತೀರಾ? 4:30 ಅಲ್ಲ ಈಗ, ನಾವು ಇಳಿಯೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕೀಗ. ಈಗ ಇಳಿಯೋಕ್ಕೆ ಡಿಸ್ಕಷನ್ಸ್ ಗೋಯಿಂಗ್ ಆನ್ ಆ್ಯಂಡ್ ವಿ ಆರ್ ಸ್ಟಕ್ ಹಿಯರ್. ಸಿಗಾಕೊಂಡ್ಬಿಟ್ಟಿದ್ದೀವಿ. ಆಗುತ್ತಾ? ಆಗುತ್ತಾ? ನೀವು ಹೆಂಗೆ ಹೇಳಿದ್ರೆ ಹಂಗೆ. ಇವಾಗ ಅತ್ತೆ ಅತ್ತೆ ತುಂಬ ಕಷ್ಟ ಇದೆ ಬಟ್ ಒಟ್ಟಿನಲ್ಲಿ ಹೆವಿ ಕಷ್ಟ ಇದೆ. ಡೇರ್ ಮಾಡತ್ತಿದ್ರೆ ಇಳಿಯೋಕ್ಕಾಗಲ್ಲ. ಇಳಿಯೋದು ಲೇಟ್ ಆಗುತ್ತೆ. 6 ಗಂಟೆ ಆಗಲ್ವಾ? 6 ಗಂಟೆ ಮೇಲೆ ಆಗುತ್ತೆ. ಇಲ್ಲೇ ಆಯ್ತು 4:15. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಯಾಕಂದರೆ 4:15 ಆಗಿದೆ. ಇನ್ನು ಮೈಕ್ ಬೇರೆ ಮರೆತು ಬಂದುಬಿಟ್ಟಿದ್ದೀವಿ ಹಳೆ ಟ್ರೆಕ್ಕಲ್ಲಿ. ಇಲ್ಲಿಂದ ಇಳಿಯೋಕ್ಕೆ 5:15 ಆಗುತ್ತೆ, ಹೋಗೋಕ್ಕೆ 25 ಕಿಲೋಮೀಟ್ರು, 3/4 ಗಂಟೆ. ಆಮೇಲೆ ಅಲ್ಲಿ ವಾಪಸ್ ಹತ್ತಿ ಆ ಮೈಕ್ನ ಹುಡ್ಕೋ ಅಷ್ಟೊತ್ತಿಗೆ 7 ಗಂಟೆ 8 ಗಂಟೆ ಆಗಿಬಿಟ್ರೆ ಅನ್ನೋ ಒಂದು ಟೆನ್ಷನ್ ಇವಾಗ ಬಿಟ್ರೇ. ಇನ್ನು ನಾವು ಮೇಲೆ ಹೋದರೆ ಕೆಳಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಡುತ್ತೆ. ಈ ಥರ ಅಡ್ವೆಂಚರ್ ಕತ್ಲೆ ಅಂತ ದೇವರಾಣೆ ಮಾಡೋಕ್ಕಾಗಲ್ಲ. ಪ್ರಾಣಿಗಳು ಯಾವುದೂ ಬರೋಲ್ಲ, ಬಟ್ ಕಣ್ಣಿಗೇನು ಕಾಣಿಸಲ್ಲ. ಸ್ಲಿಪ್ಪು ಹೆವಿ ಕಷ್ಟ ಆಗ್ತಾ ಇರುತ್ತೆ. ಹಾಂ ಓ ನಿಜ ಮಳೆಗಾಲ ಬೇರೆ, ಹೆವಿ ಸ್ಲಿಪ್ಪು, ಪಾಚಿಗಳೆಲ್ಲ ಕಟ್ಬಿಡೈತೆ, ಫುಲ್ಲು ತ್ಯಾವ, ಹುಲ್ಲುಗಳೆಲ್ಲ ತ್ಯಾವನ, ಅದು ಜಾರುತ್ತೆ, ಬಂಡೆಗಳು ಜಾರಲ್ವಾ, ಹೆವಿ ಕಷ್ಟ ಇದೆ. ಏನು ಹೇಳ್ತೀರಾ ಜಗದೀಶ್ ಅವರೇ? ಏನಿಲ್ಲ ಬ್ರೋ, ನೀವು ಹೆಂಗೆ ಹೇಳಿದ್ರೆ ಹಂಗೆ. ಇವಾಗ ನೀವು ಕೆಲಸ ಮಾಡೋಣ, ಇವಾಗ ಹೋಗ್ಬಿಟ್ಟು ಮೈಕೆಲ್ಲ ಎತ್ಕೊಬೇಕು ಮತ್ತೆ ಅಲ್ಲಿ ಬೇರೆ ನಾವು ಅದು ಚಿರತೆ ಗಿರತೆ ಅಂತ ನಾವೇ ನೋಡ್ಬಿಟ್ಟು ಫುಲ್ಲು ಇದಾಗೈತೆ. ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಸೇಮ್ ಕಂಟಿನ್ಯೂ ಮಾಡೋಣ. ವಾಟ್ಸ್ಆ್ಯಪ್ ಬ್ರೋ, ಡನ್ ಬ್ರೋ. ಇವಾಗ ಕೆಳಗಡೆ ಇಳಿತೀವಿ, ಆ ಅಡ್ವೆಂಚರು ನೋಡಿ ಮಜಾ ಮಾಡಿ ಆಮೇಲೆ ವಿಡಿಯೋ ಎಂಡ್ ಮಾಡೋಣ. ಇಳಿಯೋದೇ ಕಷ್ಟ ಆಗ್ತಾಯ್ತಲ್ಲ, ಏನು ಮಾಡೋದು ಈಗ? ಈ ಗ್ಯಾಪಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಳಿಯೋದೇ ಕಷ್ಟ ಅನಿಸ್ತಿರೋದು ನನಗೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇಳಿಬೋದು. ಏ ಬ್ರೋ, ನೀವು ಏನು ಇಳಿದು ಕುತ್ಕೋಬೇಕಾಗಿತ್ತಾನೆ ಮೇಲೆ? ಅಲ್ಲಿ ಇಲ್ಲಿ ನೋಡಿ, ಇವು ಸುಮ್ಮನೆ ಹತ್ಬಿಟ್ಟು ಇಲ್ಲಿಂದೇ ಕುತ್ಕೊಬಿಟ್ಟು ಇಳಿ ಇಳಿ ಅಂತ ಇದ್ರೆ ಇಲ್ಲಿ ಏಯ್ ಹಿಡ್ಕೊಳ್ಳಿ. ಓ ಓ ವೆಯ್ಟ್ ಬಿಡಬೇಡಿ ಬ್ರೋ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಡ್ವೆಂಚರ್. ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಲೈಟ್ ಅಡ್ವೆಂಚರ್ ಬೇಬಿ, ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಓನ್ಲಿ ಅಡ್ವೆಂಚರ್ ಅಂತಾನೆ. ಸಪೋರ್ಟ್ ಮಾಡೋದು ಇಲ್ಲ. ಸೊ ಎಲ್ಲೆಲ್ಲ ಹುಳಗಳು ಹತ್ಬಿಟ್ಟೈತೆ. ಹಿಡಿದೆ ಬ್ರೋ. ಸೊ ಮತ್ತೆ ಇಳಿದಿದ್ದೀವಿ, ಅವ್ರು ಇಳಿಯೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇಳಿಯೋದಂತ ದೇವರಾಣೆ ತೋರ್ಸೋಕ್ಕಾಗಲ್ಲ, ಹೆವಿ ಕಷ್ಟ ಐತೆ, ಯಾಕಂದರೆ ಕ್ಯಾಮ್ರಾ ಶೂಟ್ ಮಾಡಿಕೊಂಡು ಎಲ್ಲ ಇಳಿದು ಇಳಿದು ನಿಮ್ಮದು ಗ್ರಿಪ್ ಇದೆ. ಶೂನಾ ನನ್ನ ಬ್ರೋ ಸೇಮ್ ಇದಂತಾರೆ ಸೇಮ್ ಫುಡ್. ಓ ಓ ಓ ಅಮ್ಮ, ಓ ಸ್ಕಾರ್ಪಿಯನ್, ದ ರೆಡ್ಲಿ ಸ್ಕಾರ್ಪಿಯನ್. ಹೌದಾ? ಹಾಂ, ಇದು ಬಂದು UV8 ಅಲ್ಲಿ ಫುಲ್ ಬ್ಲೂ ಕಲರ್ ಕಾಣುತ್ತೆ ನೋಡಿ. ಓಕೆ, ಒಂದು ಸೆಕೆಂಡ್ ಇದು ನೋಡಿ ಬ್ರೋ, ಅಲ್ತ ದ ಡೆಡ್ಲಿ ಸ್ಕಾರ್ಪಿಯನ್. ಬನ್ನಿ ಬನ್ನಿ ಬರಲಾ? ಹಾಂ ಬನ್ನಿ ಬ್ರೋ. ಹಾಂ ಹೋಯ್ತು, ಮೂರು ಫೋಟೋ, ಎರಡು ಫೋಟೋ, ಮೂರು ಫೋಟೋ ಇನ್ನೂ ತಿರ್ಕೊಳ್ಳಿ. ಹಂಗೇನಕ್ಕೆ ಹೋಗ್ತೀರಾ? ಹೆಂಗೆ ಬನ್ನಿ, ಹಿಂಗೆ ಬನ್ನಿ, ಹಿಂಗೆ ಈಸಿ ಇದೆ. ನಿಮ್ಮ ಹೆಲ್ಮೆಟ್ ಅಲ್ಲಿದೆ ತಾನು? ಹಂಗೆ ಈಸಿ ಇದೆಯಾ ಇಳಿಯೋದಂಗೆ? ಹುಷಾರು 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 ಹುಷಾರು. ಏಕೆ ಈ ಕಡೆಯಿಂದಾನೆ ಇಳಿಬೋದಲ್ವಾ? ಹಾಂ ಬ್ರೋ, ಈ ಕಡೆಯಿಂದ ಹಿಂಗ ಹುಷಾರು, ಸ್ಲಿಪ್ ಆಗತ್ತೆ ಕಡೆ. ಇದೇವಿ ಸ್ನೀಟ್ ಆಗುತ್ತಲ್ಲ ಏನೋ ಕಚ್ತಿದೆ ಬ್ರೋ, ಏನೋ ಕಚ್ ನೋಡ್ರಪ್ಪ ಎಷ್ಟು ಯಾವ ಇದೆ, ಎಷ್ಟು ಸ್ಲಿಪ್ ಆಗ್ತಿದೆ ನೋಡಿ. ಇದೇ ಕಾರಣ ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೀಟಾಗಿ ಬೇರೆ ಹಿಡ್ಕೊಳ್ಳಿ ಸಾಕು, ನೀವು ಈಸಿಯಾಗಿ ಬರ್ತೀರ ಕಣಕ್ಕೆ. ಬೇರೆ ಹಿಡ್ಕೊಂಡ್ರೆ ಕೆಳಗಡೆ ಬರ್ತೀವ, ಅದೇ ನಿಧಾನ ಆರಾಮಾಗಿ ಇಳಿಬೋದು. ಹಂಗೆ ಜಂಪ್ ಮಾಡ್ಕೊಳ್ಳೋದು ಅಲ್ಲ, ಜಂಪ್ ಆಗಲ್ಲ ಅನ್ಕೋತೀನಿ. ಅವ್ರು ಇಳಿತವ್ರೆ, ಹೆವಿ ಅಡ್ವೆಂಚರ್ ಇದು ನೋಡಿ. ಎಷ್ಟು ಸ್ಲಿಪ್ಪರ್ ಇದೆ ಇಲ್ಲಿ, ಕಾಲು ಇಡಲೇಬೇಡಿ, ಇಲ್ಲಿಗೆ ಬನ್ನಿ. ಹಾಂ ಬ್ರೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹಾಂ ಈಗ ಹಾಂ, ಅಷ್ಟೇ 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 ಅಷ್ಟೇ. ಹಾಂ ಬಗ್ಬಿಡಿ ಬಗ್ಬಿಡಿ ಬಗ್ಬಿಡಿ. ಓಕೆ ಹುಷಾರು. ಓ ಕ್ರೇಜಿ ಅಡ್ವೆಂಚರ್, ಕ್ರೇಜಿ. ಓಪ, ಸೊ ಫೈನಲಿ ಬಾಯ್ಸ್ ಕೇಮ್ ಬ್ಯಾಕ್. ಸೊ ಕೊನೆಗೂ ಬದುಕ್ಬಿಟ್ಟು ವಾಪಸ್ ಬಂದಿದ್ದೀವಿ, ವಾಪಸ್ ಬಂದ್ಬಿಟ್ವಿ ಅಂತ. ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ನಮ್ಮ ಮೈಕ್ನ ಹುಡುಕಬೇಕು. ಸೊ ಆ ಮೈಕ್ ಹುಡ್ಕೋದಕ್ಕೂ ಒಂದು ವ್ಲಾಗ್ ಮಾಡ್ತೀನಿ. ಮೈಕ್ ಸಿಗುತ್ತಾ ಸಿಗಲ್ವಾ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಂತೆ. ಸೊ ಇವಾಗ ಸದ್ಯಕ್ಕೆ ಎಲ್ರಿಗೂ ಬಂದವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. ಬ್ರೋ ನೀವು ಹೇಳಿ. ಬ್ರೋ ಇಟ್ ವಾಸ್ ಅಡ್ವೆಂಚರಸ್, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಬಟ್ ಅದೊಂದೇ ತುಂಬ ದುಃಖ. ಅದ ಬ್ರೋ ನೀವು ಚೆನ್ನಾಗಿದೆ ಬ್ರೋ. ಒಂದು ನಿದ್ದೆ ಆಯಿತಾ? ಹಾಂ ಆಯಿತು. ಅವ್ರು ಬರಲಿಲ್ಲ, ಒಳ್ಳೆ ನಿದ್ದೆ ಮಾಡೋದು. ಈಗ ಜಗದೀಶ್ ಅವರು ಫುಲ್ಲು ಜೋಶಲ್ ಅವರೇ, ಹೊಸ ಚಾನಲ್ ಮಾಡ್ತೀನಿ, ಡೂ ಆ್ಯಂಡ್ ಡೈ, ಡೂ ಆರ್ ಡೈ, ಡೂ ವಿತ್ ಡೈ, ಎಲ್ಲ ಡೈನೂ ಮಾಡ್ತಾವ್ರಂತೆ. ಅವರು ಫಸ್ಟ್ ಅಡ್ವೆಂಚರ್ಗೆ ಇಷ್ಟೊಂದು ಜೋಶು. ನಾನು ಫಸ್ಟ್ ಕುಮಾರ್ ಪರ್ವತ ಮಾಡಿದಾಗ ಅದೇ ಜೋಶಲ್ಲಿದ್ದೆ. ಇವಾಗ ಯಾಕೆ ಅರ್ಥಕ್ಕಾಗಿಲ್ಲ ನಿಮ್ಮ ಕೈಲಿ? ಹಾಂ, ನಾನು ಹೇಳಿದ್ದು ಹಿಂಗೆ ಒಂದು ಚಾನಲ್ ಮಾಡ್ತೀನಿ, ಡೈಲಿ ಬರ್ತೀನಿ, ಪ್ರತಿ ಮಂತ್ ಬರ್ತೀನಿ ಅಂತ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೆ. ನೋಡಿ ನೀವು ಸಪೋರ್ಟ್ ಮಾಡೋದು ಈ ಥರ ಹೊಸ ಹೊಸ ಡಿಫ್ರೆಂಟ್ ಅಡ್ವೆಂಚರು, ಬಂಡೆ ಗಿಂಡೆ ಅಲ್ಲಿ ಇಲ್ಲಿ ಹತ್ತೋದು ಒಂಚೂರು ಅದು ಮಜಾ ಬಂದ್ವೆ. ಅಟ್ಲೀಸ್ಟ್ ಒಂದು 5 ಸೆಕೆಂಡ್ 10 ಸೆಕೆಂಡ್ ನಿಮಗೆ ಮಜಾ ಅನ್ನಿಸ್ತು, ಏನೋ ಮಾಡ್ತಾವ್ರಿ ಇವರು ಅಂತ ಅನ್ಸಿದ್ರೆ ಟಪ್ ಅಂತ ಹಂಗೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಅವ್ರ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲೇ ಮೆನ್ಷನ್ ಮಾಡಿ ಪಿನ್ ಮಾಡಿರ್ತೀನಿ. ಸೊ ಹೋಗಿ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವಿಡಿಯೋ ಮತ್ತೆ ಸಿಗೋಣ, ಬಾಯ್ ಬಾಯ್. ತಿಳ್ಸ್ಕೊಳಕ್ಕಾಯ್ತಾ ಇಲ್ಲ.